ಆ ನಂತರ ಬರುವಂಥವರು ಪಿ ಎನ್ ಕೃಷ್ಣಮೂರ್ತಿಯವ್ರದ್ದು ಅವ್ರಿಗೂ ನೈಟ್ಹುಡ್ ಬಂತು ಮುಂದೆ ಪಿ ಎನ್ ಕೃಷ್ಣಮೂರ್ತಿಯವ್ರದ್ದು ಈ ಪಾತ್ರ ಮಾತ್ರ ತುಂಬ ಜಾಗರೂಕತೆಯಿಂದ ಬರೆದಿದ್ದಾರೆ ಅನಿಸುತ್ತೆ ಟಿ ವಿ ತುಂಬ ತುಂಬ ಕೇರ್ಫುಲ್ಲಾಗಿ ಬರೆದಿದ್ದಾರೆ ಅದು ಅವರಿಗೆ ಗೊತ್ತಾಗುತ್ತೆ ಕೇಳಿದರೆ ಯಾಕಂದರೆ ಭಾಳ ತೂಕದಿಂದ ಒಂದು ಮಾತು ಆಡಿದರೆ ಹೆಚ್ಚು ಒಂದು ಮಾತು ಕಮ್ಮಿ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರೆದಿದ್ದಾರೆ ಪಿ ಎನ್ ಕೃಷ್ಣಮೂರ್ತಿಯವರು ದಿವಾನ್ ಪದವಿಗಾಗಿ ಒಂದಿಷ್ಟು ಕಾಲ ಕಾದಿರಬೇಕಾಯಿತು ಇದು ಅರ್ಥ ಗೊತ್ತಾಗತ್ತಲ್ಲ ಬರುತ್ತೆ ಅಂತ ಗೊತ್ತಿದ್ದು ಕಾಯೋದಿದೆ ನೋಡಿ ಅಂದರೆ ಅವರು ಸ್ಥಾನ ಬೇಕು ಅಂತ ಅಪೇಕ್ಷೆ ಪಟ್ಟವರು ಬೇಗ ಬರಲಿಲ್ಲ ಅಂತ ಕೊರಗಿ ಕಾದಂಥವ್ರು ಕಾದರು ಅಂತ ಕೃಷ್ಣಮೂರ್ತಿಯವರು ಯಾರು ಪಾಯವರು ಅಂದರೆ ಪ್ರಖ್ಯಾತ ಪುರುಷರಾದ ಆದಿ ಪೂರ್ಣಯ್ಯನವರ ಮೊಮ್ಮಕ್ಕಳು ಪೂರ್ಣಯ್ಯನವರು ಟಿಪ್ಪು ಸುಲ್ತಾನಿಗೆ ದಿವಾನರಾಗಿದ್ದು ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದ್ದಲ್ಲದೆ ಬ್ರಿಟಿಷ್ ಸರ್ಕಾರದ ಸಲಹೆಯಂತೆ ಸಾವಿರದ ಎಂಟುನೂರ ಏಳರಲ್ಲಿ ಪೂರ್ಣಯ್ಯನವರಿಗೆ ಯಳಂದೂರು ತಾಲೂಕಿನ ಜಹಗಿರಿ ಕೊಟ್ಟಿದ್ದು ಎಲ್ಲ ಇತಿಹಾಸದ ಮಾತುಗಳು ಅವರ ಮೊಮ್ಮಕ್ಕಳೇ ನಮ್ಮ ಪ್ರಕೃತ ಕಥಾನಾಯಕರು ಅಂತ ಬರೀತಾರೆ ಕೃಷ್ಣಮೂರ್ತಿಗಳು ವಿದ್ಯಾವಂತರು ಸಂಭಾವಿತರು ಅವರಲ್ಲಿ ವಿನಯ ಸುಶೀಲ್ಯ ಪ್ರಾಮಾಣಿಕತೆ ಆಶ್ರಿತ ವಾತ್ಸಲ್ಯ ಮೊದಲಾದ ಗುಣಗಳು ನೈಜವಾಗಿದ್ದವು ಮತ್ತು ಅವರು ಸ್ವಾಮಿನಿಷ್ಠೆಯಿಂದ ಅಧಿಕಾರ ನಡೆಸಿದರು ಈ ಪದ ಪದ ನೋಡ್ತಾ ಹೋದರೆ ಅವ್ರ ಗುಣಗಳನ್ನೆಲ್ಲ ಒಂದೇ ಸಲ ಹೇಳ್ದಂಗೆ ಆಯಿತು ವಿನಯಶೀಲರು ಎಲ್ಲ ಒಳ್ಳೆಯದು ಆದರೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ನೆಕ್ಸ್ಟ್ ಪದ್ಯ ಅಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಯಾವುದನ್ನು ಮುಚ್ಚಿಡೋ ಹಾಗಿಲ್ಲ ನ ಬ್ರೂಯಾತ್ ಪ್ರಿಯಂ ಎಲ್ಲ ಮಾಡಬೇಕಲ್ಲ ಅದನ್ನು ದಿವಾನ್ ಪದವಿಗೆ ಬರುವ ವೇಳೆಗೆ ಕೃಷ್ಣಮೂರ್ತಿಗಳು ತುಮಕೂರಿನಲ್ಲಿ ಡೆಪ್ಟಿ ಕಮಿಷನರ್ ಆಗಿದ್ದರಂತೆ ಶೇಷಾದ್ರೇಯರವರ ದೌಲತ್ತು ಭರಾಟೆಯಿಂದ ಸಾಗುತ್ತಿದ್ದಾಗ ಕೃಷ್ಣಮೂರ್ತಿಗಳಿಗೆ ಅವಕಾಶವಿಲ್ಲದೆ ಹೋದೀತೇನೋ ಎಂದು ಅವರ ಪಕ್ಷದವರು ಭೀತಿ ಪಟ್ಟಿದ್ದುಂಟು ಈ ಮಾತನ್ನು ಗಮನಿಸಬೇಕಾದದ್ದು ಅವರ ಪಕ್ಷದವರು ಅಂತ ಒಂದು ಮಾತಿದೆ ಅಂದರೆ ಪಕ್ಷಗಳಿತ್ತು ಅಲ್ಲಿ ಅಂತ ಅವ್ರ ಪಕ್ಷದವ್ರು ನಮ್ಮವರು ತಪ್ಪಿ ಹೋಗ್ಬಿಡ್ತದೆ ಅಧಿಕಾರ ಅಂತ ಚಿಂತೆ ಪಟ್ಟದ್ದುಂಟು ಇನ್ನೊಂದು ಕಡೆಗೆ ವಿ ಪಿ ಮಾಧವರಾಯರು ಮಹಾಪ್ರಯತ್ನಶೀಲರಾಗಿ ಹೆಸರು ಮಾಡಿಕೊಳ್ಳುತ್ತಿದ್ದುದರಿಂದ ಕೃಷ್ಣಮೂರ್ತಿಯವರ ಪಕ್ಷಕ್ಕಿದ್ದಂಥ ಭೀತಿ ಇಮ್ಮಡಿಯಾಯಿತು ಎರಡು ಗುಂಪು ಗೊತ್ತಾಯ್ತಲ್ಲ ಅವರು ಜಾಸ್ತಿ ಪ್ರಚಾರಕ್ಕೆ ಬರ್ತಿರೋದ್ರಿಂದ ನಮ್ಮವರು ಸಿಗದೆ ಹೋದಿತ್ತು ಭಯ ಆಯ್ತಂತೆ ಹೀಗೆ ಅವರ ಮನಸ್ಸು ಚಲಿಸಿ ಚಪಲಿಸಿ ಕಂಗೆಟ್ಟಿತ್ತಂತೆ ಅಧಿಕಾರ ಸಿಗದೆ ಹೋದರೆ ಏನಾಗ್ಬಿಡುತ್ತೋ ಅಂತ ಅದಕ್ಕೆ ಹೆಡಿಂಗ್ ಏನು ಕೊಟ್ಟಿದ್ದಾರೆ ಅಂದರೆ ಪದವಿಗಾಗಿ ತರದೋದು ಅಂತ ಅವ್ರು ಏನು ಮಾಡಿದರು ಹೇಗೆ ವ್ಯವಸ್ಥೆ ಮಾಡಿಕೊಂಡ್ರು ಅಂತೆ ಈ ವಿಷಯದಲ್ಲಿ ಕೃಷ್ಣಮೂರ್ತಿಗಳಿಗೆ ಇದ್ದ ಉಪಾಯ ಇಂಡಿಯಾ ಸರ್ಕಾರದ ಆಶಯವನ್ನು ಸಂಪಾದಿಸುವುದು ಒಂದೇ ಎಂದು ಸ್ನೇಹಿತರು ತಿಳಿಸಿದರು ರಾಜರು ಕೊಡದೆ ಹೋಗ್ಬೋದು ನಿಮಗೆ ದಿವಾನ್ಗಿರಿ ಅದಕ್ಕೆ ಮೇಲಿನ ತರೋಣ ಪ್ರೆಷರು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋದರಂತೆ ಈ ಆಲೋಚನೆಯನ್ನು ರೂಪುಗೊಳ್ಳಲು ಅನುಕೂಲವಾಗಿ ಲಾರ್ಡ್ ಕರ್ಜನ್ ಆದ ದಯವಿಟ್ಟು ಗಮನಿಸ್ಬೇಕು ಹೇಗೆ ಭಾರತದ ಇತಿಹಾಸ ಮೈಸೂರು ಇತಿಹಾಸದ ಸೇರಿಕೊಂಡು ಅದರ ಮೂಲಕ ವ್ಯಕ್ತಿ ಚಿತ್ರ ಹೊರಗೆ ಬರ್ತಾ ಇದೆ ಅಂತ ಆತನ ಮೈಸೂರು ಭೇಟಿ ಸದವಕಾಶವಾಯಿತು ಕರ್ಜನ್ ಆದ ಮೈಸೂರು ಭೇಟಿಗೆ ಬಂದ ಆ ಕೃಷ್ಣಮೂರ್ತಿಗಳು ದಿವಾನ್ರಾಗಬೇಕು ಅಂತ ಇದ್ದರು ಹ್ಯಾಕ್ ಸರಿ ಆಯಿತು ಕೃಷ್ಣಮೂರ್ತಿಗಳು ಮೈಸೂರು ರಾಜ್ಯದ ಏಕೈಕ ಶ್ರೀಮಂತ ಪ್ರಜೆ ಆದ್ದರಿಂದ ಅವರು ಬ್ರಿಟಿಷ್ ಶ್ರೀಮಂತನಾದ ಲಾರ್ಡ್ ಕರ್ಜನ್ ಮಹಾಶಯನನ್ನು ತಮ್ಮ ಮನೆಗೆ ಕರೆದು ಸತ್ಕಾರ ಮಾಡೋದು ಯಥೋಚಿತ ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು ಈ ಪಾರ್ಟಿ ಪಾಲಿಟಿಕ್ಸ್ ಅಂತ ಒಂದಿದೆ ಪಾರ್ಟಿ ಕರಿಬೇಕು ಅಂತ ಕರೆದರು ಸಾವಿರದ ಒಂಬೈನೂರನ ನವೆಂಬರ್ ತಿಂಗಳಲ್ಲಿ ವೈಸ್ರಾಯ್ ಲಾರ್ಡ್ ಕರ್ಜನ್ ಬೆಂಗಳೂರಿಗೆ ದಯಮಾಡಿಸಿದ ಆತನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ಪೂರ್ಣಪ್ರಸಾದವೆಂಬ ಕೃಷ್ಣಮೂರ್ತಿಗಳ ಬಂಗಲೆಯಲ್ಲಿ ಒಂದು ವಿಶಾಲವಾದಂಥ ಭೋಜನ ಮಂದಿರವನ್ನು ಕಟ್ಟಿಸಿದರು ಅವ್ನು ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಭೋಜನ ಮಂದಿರ ಕಟ್ಟಿಸಿದರು ಆ ವಿಶಾಲವಾದ ಮಂದಿರದಲ್ಲಿ ಕರ್ಜನನು ಆತನ ಪರಿವಾರದವರು ಅವರ ಜೊತೆಗೆ ನಮ್ಮ ರಾಜ್ಯದ ಅಧಿಕಾರಿಗಳು ಪ್ರತಿಷ್ಠಾವಂತರು ವಿವಿಧ ಭಜ್ಯ ಭೋಕ್ಷ ಭಕ್ಷ್ಯ ಭೋಜ್ಯಗಳಿಂದ ಸಂತೃಪ್ತಿ ಪಡೆದರು ಪಡೆಯೋದಷ್ಟೇ ಅಲ್ಲ ಮುಂದೇನಾಯಿತು ಅಂದರೆ ಆಮೇಲೆ ಆ ಭೋಜನ ಮಂದಿರವನ್ನು ಕರ್ಜನ್ ಹಾಲ್ ಎಂದು ಕರೆಯುತ್ತಿದ್ದರು ಕರ್ಜನ್ ಊಟ ಮಾಡೋದನಲ್ಲ ಅಲ್ಲಿ ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಬಿಲಿಯರ್ಡ್ ಸ್ಟೇಬಲ್ಗಳು ವಿರಾಜಿಸುತ್ತಿದ್ದವು ಅದನ್ನು ನಾನು ನೋಡಿದ್ದೇನೆ ಕೃಷ್ಣಮೂರ್ತಿಗಳು ದಿವಾನರಾಗಿದ್ದ ಕಾಲದಲ್ಲಿ ಈ ಮೇಜುಗಳು ಉಪಯೋಗದಲ್ಲಿ ಎದ್ದಿರಬಹುದು ಈ ಮಾತನ್ನು ಗಮನಿಸಬೇಕು ಅಂದರೆ ಅವನಿಗೋಸ್ಕರ ಬೆಲಿಯರ್ ಟೇಬಲ್ ತಂದು ತಮ್ಮ ಮನೆಗೆ ಮುಂದೆ ಒಯ್ದು ಇಟ್ಕೊಂಡ್ರು ಅಂತ ಕೃಷ್ಣಮೂರ್ತಿಗಳು ದಿವಾನರಾಗಿದ್ದುದು ಐದು ವರ್ಷ ಮಾತ್ರ ಒಂದು ವಿಶೇಷ ಮಹತ್ವದ ಸಂಗತಿ ಆ ಕಾಲದಲ್ಲಿ ನಡೆಯಿತು ಅದು ಶ್ರೀಮನ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ ಸಿಂಹಾಸನ ಪ್ರತಿಷ್ಠಾಪನೋತ್ಸವ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಎಂಟರಂದು ಈ ಮಹೋತ್ಸವಕ್ಕಾಗಿ ಲಾರ್ಡ್ ಕರ್ಜನ್ ಮೈಸೂರಿಗೆ ಎರಡನೇ ಬಾರಿ ದಯಮಾಡಿಸಿದ ಆ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಕರ್ಜನ್ ಮಾಡಿದ ಭಾಷಣ ಆತನ ದರ್ಪದ ವಿಜೃಂಭಣೆಯಾಗಿತ್ತು ಇದು ಬ್ಯಾಕ್ಗ್ರೌಂಡ್ ಬೇಕು ಕೃಷ್ಣಮೂರ್ತಿಯವರ ಪರಿಚಯ ಹೇಳಬೇಕಾದ್ರೆ ಕೃಷ್ಣಮೂರ್ತಿಗಳು ಶೇಷಾದ್ರಯ್ಯರ ಕೆಲಸವನ್ನು ಮುಂದುವರೆಸಿದರು ಬಹುಶಃ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಶುರು ಆದದ್ದು ಕೃಷ್ಣಮೂರ್ತಿಯವರ ಕಾಲದಲ್ಲಿ ಕೋಆಪರೇಟಿವ್ ಇಲಾಖೆ ಶುರು ಆದದ್ದು ಅವ್ರ ಕಾಲದಲ್ಲಿ ಅಂದರೆ ಒಳ್ಳೆ ಕೆಲಸ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಹೆಡಿಂಗ್ ಕೊಡ್ತಾರೆ ಮುಂದಿನ ಸಾಲಲ್ಲಿ ಬರೋದು ಶೈಥಿಲ್ಯದ ಪ್ರಾರಂಭ ಅಂತ ಕೃಷ್ಣಮೂರ್ತಿಗಳು ವಿನಯಶೀಲರು ಎಂದು ಈಗಾಗಲೇ ಹೇಳಿದ್ದೇನೆ ಅವರು ಯಾರ ಮೇಲೂ ಠೇಂಕಾರ ಮಾಡಿದವರಲ್ಲ ಯಾರ ಮೇಲೂ ಹಗೆತನ ಸಾಧಿಸಿದವರೆಲ್ಲ ಅವರ ಆಡಳಿತ ಕೆಲಸ ಸಾವಕಾಶಕ್ಕೆ ಬಿತ್ತೆಂದು ಜನ ಹೇಳಿಕೊಳ್ಳುತ್ತಿದ್ದರು ಆಡಳಿತ ಸ್ವಲ್ಪ ಶಿಥಿಲ ಆಗೋಕ್ಕೆ ಶುರುವಾಯಿತು ಯಾಕೆಂದರೆ ತುಂಬ ಒಳ್ಳೆಯವರು ನಮ್ಮ ಕೆಲವರು ಇದ್ದಾರೆ ಪಾಪ ತುಂಬ ಅಂತ ಪ್ರಾಣಿ ತುಂಬ ಒಳ್ಳೆಯವರು ತುಂಬ ಒಳ್ಳೆಯವ್ರದ್ದು ಏನು ಪ್ರಯೋಜನ ಇಲ್ಲ ಅಂತ ಒಂದು ಅರ್ಥ ಬರೋ ಹಾಗಿರುತ್ತೆ ತುಂಬ ಒಳ್ಳೆಯವರು ಹೇಳಿ ಅದು ಅಷ್ಟು ಪ್ರಯೋಜನ ಆಗಲಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜನ ಮಾಡೋಕ್ಕೆ ಶುರು ಮಾಡಿದರು ಕೆಲಸ ಅಂತ ಅದಕ್ಕೆ ಹೇಳ್ತಾರೆ ಹಾಗಾದರೆ ಕೃಷ್ಣಮೂರ್ತಿಯವರ ದಿವಾನಗಿರಿಯಲ್ಲಿ ಒಳ್ಳೆಯ ಸಮರ್ಥರಾದಂತಹ ಇರಲಿಲ್ಲವೇ ಅಂತ ಅದಕ್ಕೆ ಅವ್ರು ಬರೀತಾರೆ ಕೃಷ್ಣಮೂರ್ತಿಗಳ ದಿವಾನಗಿರಿಯಲ್ಲಿ ಸಮರ್ಥರು ದಕ್ಷರು ಆದ ಜನಕ್ಕೆ ಕಡಿಮೆ ಏನಿರಲಿಲ್ಲ ಒಳ್ಳೆಯವರೇ ಇದ್ದರು ತುಂಬ ಜನ ಇದ್ದರು ಅದರಲ್ಲಿ ಎಚ್ ವಿ ನಂಜುಂಡಯ್ಯನವರು ಶ್ಯಾಮರಾಯರು ಡಿ ಎಂ ನರಸಿಂಹರಾಯರು ಇದ್ದರು ಅದರಲ್ಲಿ ತುಂಬ ಚಾಣಾಕ್ಷರಾದವರು ಡಿ ಎಂ ನರಸಿಂಗರಾಯರು ಅಂತ ಬರೀತಾರೆ ಡಿ ವಿ ಜಿ ಬರೆಯೋ ಶೈಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಕಡೆ ತುಂಬ ಚೆನ್ನಾಗಿದ್ದರು ಅಂತ ಹೇಳಿದಾಗ ಮುಂದಿನ ಸಾಲಲ್ಲಿ ಸ್ವಲ್ಪ ಕೆಳಗಿಳಿಸ್ತಾರೆ ಅಂದರೆ ಎರಡು ಬ್ಯಾಲೆನ್ಸ್ ಮಾಡಬೇಕಲ್ಲ ಯಾವುದನ್ನು ಒತ್ತಿ ಕಣ್ಣಲ್ಲಿ ಬಟ್ಟಿಟ್ಟು ಹೇಳೋ ಪದ್ಧತಿ ಇಲ್ಲ ಡಿ ವಿ ಜಿ ಅವ್ರದ್ದು ಅವರು ನರಸಿಂಗ ರಾಯರು ತುಂಬ ಹತ್ತಿರದಿಂದ ನೋಡಿದ್ದೆ ನಾನು ಕೃಷ್ಣಮೂರ್ತಿಯವರಿದ್ದಾಗ ಅಷ್ಟು ನೋಡಲಿಲ್ಲ ಆದರೆ ವಿಶ್ವೇಶ್ವರ ದಿವಾನರಾದಾಗಿದ್ದಾಗ ನರಸಿಂಗ ರಾಯರನ್ನು ಚೆನ್ನಾಗಿ ನೋಡ್ತಿದ್ದೆ ನಾನು ಏನಪ್ಪ ಸಾಧನೆ ಮಾಡಿದರು ಅಂತಂದರೆ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ ಆಫೀಸಲ್ಲಿ ಕೆಲಸ ಫೈಲ್ ಮಾಡಿದ್ರಂತೆ ಬೇರೆ ಬೇರೆ ಬಣ್ಣದ ಫೈಲ್ಗಳನ್ನು ಮಾಡಿಸೋದು ಅರ್ಜೆಂಟ್ ವೆರಿ ಅರ್ಜೆಂಟ್ ಇಮಿಡಿಯೇಟ್ ಅಂತೆಲ್ಲ ಬಣ್ಣದಲ್ಲಿ ಪ್ರಿಂಟ್ ಮಾಡಿ ಫೈಲ್ ಹಾಕಿ ಫೈಲ್ ವಿಲೇವಾರಿ ಸರಿ ಆಗುವಂಗೆ ಮಾಡ್ಕೊಂಡಿರೋರು ಅಂತ ಹೇಳಿದರು ಅಷ್ಟೆಲ್ಲ ಹೇಳಿಬಿಟ್ಟು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಇಷ್ಟೆಲ್ಲ ಆದರೂ ರಾಜ್ಯಭಾರ ಕಳೆ ಕಳೆ ಏರಲಿಲ್ಲ ಇದಕ್ಕೆ ಕಾರಣವೇನೆಂದು ನಾನು ಚಿಂತೆ ಮಾಡಿದ್ದೇನೆ ನನಗೆ ತೋರಿದ್ದೇನೆಂದರೆ ಆಗಿನ ಜನದ ಮನಸ್ಸಿನಲ್ಲಿ ಒಂದು ತೀವ್ರತೆ ಒಂದು ಕಾವು ಒಂದು ಹೊಸತನದ ಲವಲವಿಕೆ ಇರಲಿಲ್ಲವೆಂದೇ ಇದಕ್ಕೆ ಕಾರಣ ಒಂದು ಉದಾಹರಣೆ ಹೇಳ್ತಾರೆ ಲವಲವಿಕೆ ಇಲ್ಲದೆ ಹೋಗೋದಕ್ಕೆ ಕಾರಣ ಹೇಗಿತ್ತು ಅಂತ ನರ್ಸಿಂಗ್ ರಾಯರು ಮನೆಗೆ ಹೋದ್ರಂತೆ ಅವರು ಮೇಲೆ ಮೇಲೆ ಹೋಗ್ತಿದ್ರಂತೆ ಅವರು ಅವ್ರು ನಮ್ಮ ನಮ್ಮನೆ ತಪ್ಪದೇ ಬಂದು ಹೋಗಬೇಕು ವಾರಕ್ಕೊಂದು ಸಲ ಆದರೂ ಬರಬೇಕು ಎರಡು ಸಲ ಬಂದರೆ ತುಂಬ ಸಂತೋಷ ಅಂತೆಲ್ಲ ಹೇಳೋರಂತೆ ಡಿ ವಿಜಿ ಹೋಗೋರು ಮನೆ ಮೇಲೆ ಅವ್ರ ಮನೆಗೆ ಹೋದಾಗ ಹೇಗಾಗ್ತಿತ್ತು ಅಂತ ಅವ್ರ ಮಾತನ್ನೇ ಹೇಳ್ತೇನೆ ಭಾಳ ಚೆನ್ನಾಗಿತ್ತು ಒಂದು ಸಾಮಾನ್ಯ ದಿವಸದ ಅನುಭವವನ್ನು ಸೂಕ್ಷ್ಮವಾಗಿ ಪ್ರಸ್ತಾಪಿಸುತ್ತೇನೆ ಅಂದರೆ ಆನ್ ಎನ್ ಎವರೇಜ್ ಡೇ ಏನಾಗ್ತದೆ ಅಂತ ಮಹಡಿಯ ಮೇಲೆ ಒಂದು ವಿಶಾಲವಾದ ಕೋಣೆಯಲ್ಲಿ ಐದಾರು ಮಂದಿ ಸ್ನೇಹಿತರ ನಡುವೆ ನರಸಿಂಗರಾವ್ ಕುಳಿತಿರ್ತಿದ್ದರು ಐದಾರು ಜನ ಸ್ನೇಹಿತರು ಯಾವಾಗಲೂ ಇರೋದೆ ನಾನು ಹೊಸ್ತಿಲು ದಾಟಿ ಒಳಹೊಕ್ಕ ಮೇಲೆ ಒಬ್ಬ ಸ್ನೇಹಿತರು ಇಂಥವರು ಬಂದರು ಎಂದು ತಿಳಿಪಡಿಸುವರು ಅನೌನ್ಸ್ಮೆಂಟ್ ಆಯಿತು ನರಸಿಂಗರಾವ್ ಸಂತೋಷ ಸೂಚಿಸಿ ನನ್ನನ್ನು ಕೂಡ ಹೇಳಿ ಒಬ್ಬ ಚಾರನನ್ನು ಕರೆದು ಫಲಹಾರಕ್ಕೆ ತರ ಹೇಳು ಎನ್ನುವರು ಆ ಚಾಕ್ರ ಅವನ ತರ್ತಿರಲಿಲ್ಲ ಫಲಹಾರ ಅವನೇನು ಮಾಡ್ತೇವೆ ಅಂದರೆ ಆ ಚಾಕ್ರ ಇನ್ನೊಬ್ಬರನ್ನು ಕುರಿತು ಕೃಷ್ಣಾಚಾರ್ಯರೇ ಬೇಗ ಹೋಗ್ರಿ ಅನ್ನೋನು ಕೃಷ್ಣಾಚಾರ್ಯರು ಎರಡು ಮೂರು ಹೆಜ್ಜೆ ಹೋಗಿ ರಾಮಾಚಾರ್ಯರಿಗೆ ರಾಮಾಚಾರ್ಯರು ಐದು ಹೆಜ್ಜೆ ಹಾಕಿ ಗುಂಡಾಚಾರ್ಯರಿಗೆ ಬೇಗ ಬೇಗ ಎನ್ನುವರು ಇದಿಷ್ಟೋ ನನಗೆ ಕೇಳಿಸುತ್ತಿತ್ತು ಯಾರಿಗೋಸ್ಕರ ಫಲಹಾರ ಆರ್ಡರ್ ಮಾಡಿದಾರೋ ಅವರಿಗೆಲ್ಲ ಕೇಳಿಸ್ಬೇಕು ಇಷ್ಟು ಜನ ಕೂಗಾಕ್ತಿದ್ದಾರೆ ಅಂತ ಹತ್ತು ಹದಿನೈದು ನಿಮಿಷಗಳಾದ ಮೇಲೆ ಒಬ್ಬಾತ ಒಂದು ತಟ್ಟೆಯಲ್ಲಿ ಫಲಾಹಾರ ತೆದು ತೆಗೆದುಕೊಂಡು ಬರುವನು ಆತನ ಹಿಂದೆ ಇನ್ನೊಬ್ಬನು ನೀರನ್ನು ತರುವವನು ಅವನು ಕಾಫಿ ತರುವನು ಇಷ್ಟು ಹೊತ್ತಿಗೆ ಇನ್ನೊಬ್ಬ ಸ್ನೇಹಿತರು ಬರುವವರು ಅವರಿಗೂ ಉಪಹಾರ ಅದು ಇದೇ ರೀತಿಯಾಗಿ ಹೀಗೆ ಮಹಡಿಯ ಮೇಲಕ್ಕೆ ಕೆಳಗಿನಿಂದ ತಿಂಡಿ ತರುವರಲ್ಲಿ ಇಬ್ಬರೋ ಮೂರೋ ಮಧ್ಯೆ ನಿಂತು ಬಿಡುತ್ತಿದ್ದರು ಈ ಚೇನ್ ಆಗಬೇಕಲ್ಲ ಚೇನ್ ರಿಯಾಕ್ಷನ್ ಹೀಗೆ ಸ್ನೇಹಿತ ಅತಿಥಿಗಳು ಐದಾರು ಮಂದಿ ಆದರೆ ಫಲಾಹಾರ ತಂದವರು ಐದಾರು ಮಂದಿ ಅಲ್ಲೇ ನಿಂತಿರುತ್ತಿದ್ದರು ಇದು ಭಾಳ ತಮಾಷೆ ಆದಂಥದ್ದು ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡೋರು ಯಾರು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಫಲಾಹಾರ ತಂದವರು ಸುತ್ತ ಅಲ್ಲೇ ನಿಂತಿರಬೇಕು ಅವಲ್ಲೇ ಕೂತಿರ್ತಿದ್ರು ಅಂತೆ ಅಲ್ಲಿ ನಿಂತಿರೋರು ಅವ್ರ ಕೆಲಸ ಏನಪ್ಪ ಅಂದರೆ ಅವರ ಕೆಲಸ ಮಾತು ಕೇಳುವುದಕ್ಕಾಗಿ ಬಂದ ದೊಡ್ಡ ಮನುಷ್ಯರು ಯಜಮಾನರ ಸಂಗಡ ಏನು ಮಾತನಾಡುತ್ತಾರೋ ಎಂದು ಕಾದು ನೋಡುವುದೇ ಐದಾರು ಮಂದಿಯ ಕೆಲಸ ಸುಮ್ಮನೆ ಮಾತು ಕೇಳ್ತಾರಾ ಅದು ಇಲ್ಲ ಅವರೇನು ಮಾಡ್ತಿದ್ರು ಅಂದರೆ ಅಷ್ಟೇ ಅಲ್ಲ ಮಿತ್ರ ಸಂಭಾಷಣೆಯಲ್ಲಿ ಯಾರಾದರೊಬ್ಬರು ಎಕ್ಸೈಜ್ ಕಮಿಷ್ನರ್ ಎಂಬವರು ಹೆಸರು ಹೇಳಿದರು ಎಂದಿಟ್ಟುಕೊಳ್ಳೋಣ ಏನೋ ಮಾತಲ್ಲಿ ಎಕ್ಸೈಜ್ ಕಮಿಷನರ್ ಅಂತ ಮಾತು ಬಂತು ಅಷ್ಟಾದ ಸಾಕು ಆ ಕ್ಷಣವೇ ಈ ಆಚಾರ್ಯರುಗಳ ಪೈಕಿ ಒಬ್ಬನು ಎಕ್ಸೈಜ್ ಕಮಿಷ್ನರ್ ಊರಲ್ಲಿಲ್ಲ ಅಂದ್ಬಿಡೋನು ಅವನು ಯಾರೂ ಕೇಳಿಲ್ಲ ಅವನ್ನ ಎಕ್ಸೈಜ್ ಕಮಿಷನರು ಅಂತ ಹೇಳಿದ ತಕ್ಷಣ ಊರಲ್ಲಿಲ್ಲ ಅಂದ್ಬಿಡೋದು ಅವರು ಶಿವಮೊಗ್ಗ ಕಡೆ ಹೋಗಿದ್ದಾರೆ ಎನ್ನುವನು ಇನ್ನೊಬ್ಬ ಆಚಾರ್ಯರು ಶಿವಮೊಗ್ಗ ಕಡೆ ಅಲ್ಲ ಕೋಲಾರದ ಕಡೆಗೆ ಎನ್ನುವರು ಹೀಗೆ ಮಾತು ಎಲ್ಲಿಂದ ಎಲ್ಲಿಗೂ ಹೋಗೋದು ಒಂದು ಬಿಗಿಯಿಲ್ಲ ಒಂದು ಕಟ್ಟುಪಾಡಿಲ್ಲ ಎಲ್ಲರ ಮನಸ್ಸು ಹರಿದ ದಾರದ ಗಾಳಿಪಟದಂತೆ ಅಲ್ಲಾಡುತ್ತಿರುವುದು ಫಲಿತಾಂಶ ಏನಾಯಿತು ಅಂದರೆ ಯಾರಿಗೂ ಯಾವುದೂ ಇಲ್ಲ ಮಾತನಾಡಿದವರಿಗೆ ನಾವು ಮಾತನಾಡಿದೆವು ಎಂಬ ಸಮಾಧಾನ ಅಷ್ಟೆ ಹೇಳ್ತಾರೆ ಆಫೀಸಲ್ಲೂ ಇದೇ ಥರ ಆಗ್ತಾಯಿತ್ತು ಆದರೆ ಏನಾಗ್ತದೆ ಅಂದರೆ ಕೆಲಸ ನಿಂತು ಹೋಗ್ತದೆ ಅದ್ರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇರ್ತಿರ್ಲಿಲ್ಲ ಅಂತ ಈಗ ಕೃಷ್ಣಮೂರ್ತಿಯವರನ್ನು ಅವರು ಮೊದಲನೇ ಸಾರಿ ಕಂಡಾಗ ಡಿ ವಿ ಜಿ ಮೊದಲೇ ಸಾರಿ ಕಂಡಾಗ ಏನಾಯಿತು ಅಂತ ಬರೀತಾರೆ ಅವರು ದಿವಾನ್ ಪದವಿಯಿಂದ ನಿವೃತ್ತರಾಗಿ ಆರೇಳು ವರ್ಷ ಆಗಿರಬೇಕಂತೆ ಇದು ತಾವು ಗಮನಿಸುವಂಥ ಮಾತು ಅವ್ರು ಎಷ್ಟು ಆರೇಳು ವರ್ಷ ರಿಟೈರ್ ಆಗಿದ್ದಾರೆ ದಿವಾನ್ ಪದವಿಯಿಂದ ಏನಾಯ್ತ ಹೊತ್ತು ಅಂತ ಬರೀತಾರೆ ಅಂದು ಪೂರ್ಣ ಪ್ರಾಸಾದದಲ್ಲಿ ಏನೋ ಸಮಾರಾಧನೆ ಅದು ಡಿ ವಿ ಜಿ ಮಾತೇ ಕೇಳಬೇಕು ಅದನ್ನು ಪೂರ್ಣ ಸಮಾರಾಧನೆ ಬಹುಮಂದಿ ಮಾಧವ ಬ್ರಾಹ್ಮಣರು ಆಗಮಿಸಿದ್ದರು ವಿ ಎನ್ ಕೃಷ್ಣಮೂರ್ತಿಗಳು ಮಾಧ್ವರು ಸುಮಾರು ಇನ್ನೂರು ಇನ್ನೂರು ಐವತ್ತು ಮಂದಿ ಇರಬಹುದು ಆ ಭೋಜನದ ವಿಜೃಂಭಣೆಯನ್ನು ವರ್ಣಿಸಬೇಕೆಂದು ನಾನು ಇಷ್ಟಪಟ್ಟರೂ ಅದು ನನಗೆ ಸಾಧ್ಯವಿಲ್ಲದ ಕೆಲಸ ನಾನು ಪ್ರಾವೀಣ್ಯ ಸಂಪಾದಿಸದಿರುವ ವಿಷಯಗಳಲ್ಲಿ ಇದು ಒಂದು ಊಟ ವರ್ಣನೆ ಮಾಡಕ್ಕೆ ಬರದೇ ಇರೋದು ಇನ್ನೊಂದು ಮಾತನ್ನು ಹೇಳಬಹುದು ಸಾವಿರದ ಅರವತ್ತೊಂಬತ್ತನೇ ಇಸುವಿಯ ಜನರಿಗೆ ಅಂದರೆ ಈಗಿನ ಜನರಿಗೆ ಆ ಕಾಲಕ್ಕೆ ಈಗಿನ ಜನರಿಗೆ ಆ ಪರಿಠವಣೆಯನ್ನು ಹೇಳಿದರೆ ಹೊಟ್ಟೆ ಕಿಚ್ಚಾದೀತೆಂದು ಪೂರ್ವಿಕರನ್ನು ಅವರು ಹೊಟ್ಟೆ ಬಾಕ್ರಂದು ತೆಗಳಿಯಾರು ಎಂದು ಭಯ ಉಂಟು ಅಂದರೆ ಆ ಊಟ ಎಷ್ಟು ಭಾರಿಯಾಗಿತ್ತು ಅಂತ ಅದು ಹೇಳಿದರೆ ಬಹುಶಃ ಅದಕ್ಕೆ ಅದೇ ಕೆಲಸ ಮಾಡ್ತಿದ್ರು ಅನಿಸುತ್ತೆ ಜನ ಅಂತ ಅನ್ಕೋಬಾರ್ದು ಅಥವಾ ಹೊಟ್ಟೆ ಕಿಚ್ಚಾದರೂ ಆಗಬಹುದು ಅವರಿಗೆ ಅಂತ ಆ ಹೊತ್ತು ನಾನು ನೋಡಿದೆ ದಿವಾನ್ ಕೃಷ್ಣಮೂರ್ತಿಗಳ ವೈಯಕ್ತಿಕ ಔದಾರ್ಯ ಎಂಥದ್ದು ಎಂಬುದನ್ನು ಊಟ ಹಾಕೋದು ಎಲ್ಲ ಪಂಕ್ತಿಗಳ ಮೇಲೂ ಅವರು ಗಮನ ಇರಿಸಿ ಉಪಸರಿಸುತ್ತಿದ್ದರು ಆದರೊಂದು ಟೀಕೆ ಬಂತು ಕೃಷ್ಣಮೂರ್ತಿಯವರ ಮೇಲೆ ಏನು ಟೀಕೆ ಬಂತು ಅಂದರೆ ಅವರ ಕಾಲದಲ್ಲಿ ಮಾಧ್ವ ಬ್ರಾಹ್ಮಣರು ಪ್ರಬಲಿಸಿದರು ಎಂದು ಜನ ಆಡಿಕೊಂಡರು ಜಾಸ್ತಿ ಪ್ರಚಾರ ಆಯಿತು ಅಂತ ಮಾತಾಡಿಕೊಂಡ್ರಂತೆ ಕೃಷ್ಣಮೂರ್ತಿಗಳು ನೋಡಿ ಇಮಿಡಿಯೇಟ್ ಮಾತು ಡಿ ಜಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಹೇಗಿರುತ್ತೆ ಅಂದರೆ ಆದರೆ ಅದಕ್ಕೆ ಕಾರಣರು ಕೃಷ್ಣಮೂರ್ತಿಗಳಲ್ಲ ಎಂದು ನಾನು ತಿಳಿದುಕೊಂಡಿದ್ದೇನೆ ಶಿಷ್ಯರೇನೋ ಮಾಡಿರಬೇಕು ಕೃಷ್ಣಮೂರ್ತಿಗಳು ಹ್ಯಾಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದರೆ ಅವರ ಸ್ವಂತ ಮನೋಭಾವದಲ್ಲಾಗಲಿ ಆಡಳಿತದ ಏರ್ಪಾಟಿನಲ್ಲಾಗಲಿ ತಿಳಿದು ತಿಳಿದು ಪಕ್ಷಪಾತ ಮಾಡುವವರಲ್ಲ ಕೃಷ್ಣಮೂರ್ತಿಗಳು ಆದರೆ ಒಂದು ವಿಶೇಷ ಮುಂದಿನ ನೋಡಿ ಹೇಗಿದೆ ಒಂದು ವಿಶೇಷ ಏನಾಗ್ತಿತ್ತು ಅಂದರೆ ಕೃಷ್ಣಮೂರ್ತಿಗಳ ಸುತ್ತಮುತ್ತ ಇದ್ದ ಪರಿವಾರವನ್ನು ನೋಡಿದರೆ ಕೊಂಚ ಸಂದೇಹಕ್ಕೆ ಆಸ್ಪದ ಬರುತ್ತಿತ್ತು ಇದು ಬರವಣಿಗೆ ಎಷ್ಟು ಕೇರ್ಫುಲ್ಲಾಗಿ ಆಗಬೇಕಾಗತ್ತೆ ಅನಿಸುತ್ತೆ ಹೇಳಿದ ಹಾಗೂ ಇರಬೇಕು ಹೇಳಿದ ಹಾಗೂ ಹೇಳಿದ ಹಾಗೂ ಇರಬೇಕು ಗೊತ್ತಾಗಬೇಕು ಹೇಳಿದ್ದೀರಿ ಅಂತ ಒತ್ತು ಹೇಳಿದಂಗೆ ಇರಬಾರ್ದು ಪೂರ್ಣ ಪ್ರಾಸಾದದ ಆವರಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ಪ್ರಾಣದೇವರ ಗುಡಿ ಇತ್ತು ಈಗ ಅದು ಇದೆ ಆದರೆ ಬಹು ಸಂಕುಚಿತವಾಗಿ ಹೋಗಿದೆ ಈಗ ಒಂಬತ್ತು ಹತ್ತು ಚದರಡಿ ಇರಬಹುದು ಕೃಷ್ಣಮೂರ್ತಿಗಳ ಕಾಲದಲ್ಲಿ ಆ ಗುಡಿ ಪೂರ್ಣ ಪ್ರಸಾದದ ಮುಖ್ಯ ಕಟ್ಟಡದಿಂದ ಅರ್ಧ ಮುಕ್ಕಾಲು ಫರ್ಲಾಂಗ್ ದೂರದಲ್ಲಿತ್ತು ಎರಡಕ್ಕೂ ನಡುವೆ ಒಂದು ನೀರಿನ ಹಳ್ಳ ಇತ್ತು ಪ್ರತಿ ಸಂಜೆಯೂ ಆ ಗುಡಿಯಲ್ಲಿ ಮಂಗಳಾರತಿ ಆಗುತ್ತಿತ್ತು ಭಜನೆ ನಡೆಯುತ್ತಿತ್ತು ಕೃಷ್ಣಮೂರ್ತಿಗಳು ಅವರ ತಮ್ಮಂದಿರು ಪೂರ್ಣಯ್ಯನವರು ಸಪರಿವಾರವಾಗಿ ಅಲ್ಲಿ ಮಂಗಳಾರತಿಗಾಗಿ ಬರುತ್ತಿದ್ದರು ಇಲ್ಲಿ ಅಗ್ದಿ ತಮಾಷೆ ಆಗಿರುವಂಥ ವಿಷಯ ಅದು ಮಂಗಳಾರತಿಯ ನಂತರ ದೇವರ ನಾಮದ ಸಮರ್ಪಣೆ ಆಗುತ್ತಿತ್ತು ಇದನ್ನು ಗಮನಿಸ್ಬೇಕು ಏನು ದೇವರ ನಾಮ ಅಂತ ಸಮರ್ಪಣೆ ಆಗುತ್ತಿತ್ತು ಆ ಸಮಯದಲ್ಲಿ ಕೆಲ ಮಂದಿ ಅತಿಭಕ್ತರು ಅತಿಭಕ್ತರು ಹೆಸರು ಅತಿಭಕ್ತರು ಹಾಡುತ್ತಿದ್ದುದು ಹೇಗೆ ಅಂದರೆ ಎದ್ದೆದ್ದು ಒದೀತಾನೆ ಮಧ್ವರಾಯ ನಮ್ಮ ಮಧ್ವರಾಯ ನಮ್ಮ ಮಧ್ವರಾಯ ಎದ್ದೆದ್ದು ಒದೀತಾನೆ ಮಧ್ವರಾಯ ಅದ್ವೈತಿ ಭಂಡನ್ನ ಸ್ಮಾರತ ರಂಡೆ ಗಂಡನ್ನ ಎದ್ದೆದ್ದು ಒದಿತಾನೆ ಮಧ್ವರಾಯ ಎದ್ದೆದ್ದು ಒದಿತಾನೆ ಮಧ್ವರಾಯ ಇದು ಹಾಡು ಇದನ್ನು ತಾಳ ಹಾಕಿಕೊಂಡು ಹಾಡುತ್ತಿದ್ದರು ಹಾಡುವವರು ಕೇಳುವವರು ಕಣ್ಣು ಸಮುದೇ ಮಾಡಿಕೊಳ್ಳುತ್ತಿದ್ದರು ಇಂಥ ಹಾಡುಗಳನ್ನು ಗುಪ್ತವಾಗಿ ಹಾಡಿಕೊಂಡಿದ್ದರೆ ಹಾಡುವವರಿಗೆ ಸಮಾಧಾನವಾಗಬಹುದಾಗಿತ್ತು ಗುಪ್ತ ಹಾಡಿಕೊಂಡು ಅವರಿಗಷ್ಟೇ ಸಮಾಧಾನ ಆಗ್ತಿತ್ತು ಆದರೆ ಮುಂದಿನ ಸಾಲ ಎಷ್ಟು ಮೀನಿಂಗ್ಫುಲ್ ಆಗಿರುತ್ತದೆ ಅದು ಆ ಒಂದು ಸಮಾಧಾನ ಜೊತೆಗೆ ಬೇರೊಂದು ಸಮಾಧಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಮಾಡಿದ ಕೆಲಸದಿಂದ ಅದು ಪ್ರಕಟವಾಗಿ ಮಾಧ್ವೇತರರಿಗೆ ತಿಳಿದು ಕೃಷ್ಣಮೂರ್ತಿಗಳ ಹೆಸರಿಗೆ ಒಂದು ಆಕ್ಷೇಪಣೆ ಬರುವಂತಾಯಿತು ಒಂದು ಸಮಾಧಾನ ಏನು ಮಧುರಾಯರನ್ನು ಹೊಗಳ್ಕೊಂಡ್ರೆ ನೀವು ಸಮಾಧಾನ ಆಗಲಿ ಅದೊಂದೇ ಸಮಾಧಾನ ಸಾಕಾಗಿರಲಿಲ್ಲ ಅವರಿಗೆ ಇನ್ನೊಂದು ಸಮಾಧಾನ ಜೊತೆಗೆ ಬೇಕಾಗಿತ್ತು ಅಂದರೆ ಏನು ಮತ್ತವ್ರ ಮನಸ್ಸು ಚುಚ್ಚಬೇಕು ಅಂತ ಅದೊಂದು ಸಮಾಧಾನ ಅವ್ರ ಮನಸ್ಸಿನೂ ಮಾಡೋದು ಸಮಾಧಾನ ಅದರಿಂದಾಗಿ ಆಕ್ಷೇಪಣೆ ಬಂತು ಕೃಷ್ಣಮೂರ್ತಿಗಳ ಗಮನಕ್ಕೆ ತಂದ ಮೇಲೆ ಅವರು ಹಾಗೆ ಬಿಡಲಿಲ್ಲಂತೆ ಅದೊಂದು ಒಳ್ಳೆಯ ಕೆಲಸ ಮಾಡಿದರು ಗಮನಕ್ಕೆ ತಂದ ಮೇಲೆ ಅವ ಭಕ್ತರಿಗೆಲ್ಲ ಛೀಮಾರಿ ಹಾಕಿ ಆ ಬದ್ಧತೆ ನಿಲ್ಲಿಸಿಬಿಟ್ರು ಅಂತ ಆದರೆ ನಡೆದದ್ದು ನಡೆದು ಹೋಗಿತ್ತು ಅದರಿಂದ ಅಷ್ಟು ಅಪಯಶಸ್ಸು ಅನಿವಾರ್ಯವಾಗಿ ಬಂತು ಅಂತ ಅದು ಅವತ್ತಾದದ್ದು ಅಂತಲ್ಲ ಇವತ್ತಿಗೂ ಹಾಗೆ ಇದೆ ಕೆಲವೊಂದು ಕಡೆ ಪರಿಸ್ಥಿತಿ ನಮ್ಮಲ್ಲಿ ನಮ್ಮ ಮತ ದೊಡ್ಡದು ಅಂತ ಹೇಳ್ಕೊಳ್ಳೋ ಸಂಭ್ರಮದಲ್ಲಿ ಇನ್ನೊಬ್ಬರ ಮತ ಸಣ್ಣದು ಅಂತ ಹೇಳೋ ಆ ಪ್ರಯತ್ನವೂ ಆಗ್ತಾಯಿರುತ್ತೆ ನನಗೆ ಒಂದು ಸಲ ಆದದ್ದು ಬೆಂಗಳೂರಲ್ಲಿ ಸುಮಾರು ಹದಿನೈದು ವರ್ಷದ ಕೆಳಗೆ ಒಂದು ದೇವಸ್ಥಾನದಲ್ಲಿ ಯಾರಿಗೋಸ್ಕರ ಹೋಗಿದ್ದು ನೆನಪಿಲ್ಲ ನನಗೆ ಒಬ್ಬ ಆಚಾರ್ಯರು ಭಯಂಕರವಾದ ಭಾಷಣ ಮಾಡ್ತಾಯಿದ್ರು ಜೋರಾಗಿ ಭಾಷಣ ಮಾಡ್ತಾಯಿದ್ರು ಮಾತು ಆಡ್ತಾ 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 ಶಂಕರಾಚಾರ್ಯ ಬಗ್ಗೆ ಮಾತು ಬಂತು ಬಯೋಗಕ್ಕೆ ಶುರು ಮಾಡಿದರು ಅದನ್ನು ಏಕ ವಚದಲ್ಲಿ ಬಯ್ಯೋಗಿ ಶುರು ಮಾಡಿದರು ಹಾಗೆ ಹೇಗೆ ಧರ್ಮ ಹಾಳಾಗೋಯ್ತು ಏನೇನೇನೋ ಹೇಳ್ತಾಯಿದ್ರು ನಾನು ಕೇಳುವಷ್ಟು ಕೇಳಿಬಿಟ್ಟು ನಾನು ಹೋಗಿ ಮುಗಿದ ಮೇಲೆ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ತಮ್ಮ ಹೆಸರೇನು ಆಚಾರ್ಯರೇ ಅಂತ ಕೇಳಿದೆ ತಮ್ಮ ಹೆಸರು ಹೇಳ್ಕೊಂಡ್ರು ಇರ್ತೀನಿ ಬೆಂಗಳೂರಲ್ಲಿ ಅಂತ ಹೇಳಿದರು ನಾನು ಹೇಳಿದೆ ನೋಡಿ ಏನು ಆಶ್ಚರ್ಯ ನಾನು ಬೆಂಗಳೂರಿದ್ದೆ ಹದಿನೈದು ಹದಿನಾರು ವರ್ಷ ಆಯಿತು ನಿಮ್ಮ ಪರಿಚಯನೇ ಇಲ್ಲ ನನಗೆ ಎಂದೆ ಆಗತ್ತಪ್ಪ ಅದು ನೀನೊಂದು ದಿಕ್ಕು ನಾನೊಂದು ದಿಕ್ಕಲ್ವಾ ಬೆಂಗಳೂರು ಊರಲ್ವಾ ಆಗತ್ತೆ ಅಂದರು ತಮ್ಮ ವಯಸ್ಸು ಎಷ್ಟು ಈಗ ಅಂತ ಕೇಳಿದೆ ಎಂಬತ್ತಾಯಿತು ಅಂದರು ನೋಡಿ ಎಂಬತ್ತು ಆಯ್ತು ನಿಮಗೆ ನನಗೂ ಇಷ್ಟು ವಯಸ್ಸಾಯಿತು ನೀವಿದ್ದದ್ದೇ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಮುರ್ಗ ಅದನ್ನೇ ಹೇಳ್ತೀಯಲ್ಲಪ್ಪ ಬೆಂಗಳೂರು ದೊಡ್ಡ ಊರಲ್ವ ಇರೋದು ಅಲ್ಲಿ ನೀನು ಇರೋದು ಇಲ್ಲಿ ಹೆಂಗೆ ಗೊತ್ತಾಗತ್ತೆ ಅಂದರು ನಾನು ಬೇಜಾರು ಮಾಡ್ಕೋಬೇಡಿ ಶಂಕರಾಚಾರ್ಯ ಹೋಗಿ ಎಂಟುನೂರು ವರ್ಷ ಆಯಿತು ಅವ್ರ ಪರಿಚಯ ಇದೆ ನನಗೆ ಎಂದೆ ಪರಿಚಯ ಇದೆ ಅವ್ರು ಯಾಕೆ ಪರಿಚಯ ಇದೆ ಅಂದರೆ ಅವ್ರು ಯಾರನ್ನೂ ಬೈಲಿಕ್ಕೆ ಹೋಗಲಿಲ್ಲ ಅಂತ ಯಾರು ಯಾರನ್ನೂ ಬೈದು ದೊಡ್ಡವರಾಗಿಲ್ಲ ಅನ್ನೋ ಕಲ್ಪನೆ ನಮ್ಗೆ ಬರಬೇಕು ನಮ್ಮ ಮತದ ಶ್ರೇಷ್ಠತೆಯನ್ನು ಹೇಳಿಕೊಳ್ಳುವಂಥ ಉತ್ಸಾಹದಲ್ಲಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡ್ತೀವಿ ಅನ್ನೋ ಕಲ್ಪನೆ ಇದ್ದರೆ ಅದು ಧರ್ಮನೇ ಅಲ್ಲ ಅಂತ ಅದು ಉತ್ಸಾಹ ಭಾಳ ಇರುತ್ತೆ ಕೆಲವರಿಗೆ ಸೋಮತ ಪರಿ ಪ್ರಚಾರ ಮಾಡೋದಲ್ಲದೆ ಪರಮತ ಖಂಡನೆ ಅಂತ ಒಂದು ಮಾತು ಅದು ಯಾಕೆ ಖಂಡನೆ ಮಾಡಬೇಕು ಅದಕ್ಕೆ ನಾನು ಅವ್ರ ಸ್ವಾಮಿ ಗುರುಗೂ ಅವರು ಆಚಾರ ಸಿಟ್ಟು ಮಾಡಿಕೊಂಡು ನನ್ನ ಮ್ಯಾಲ ಭಾಳ ಸಿಟ್ಟು ಮಾಡಿಕೊಂಡು ಧರ್ಮಲಂಡ ಇದ್ದೆ ನೀನು ಗೊತ್ತಿಲ್ಲ ನಿನಗೆ ಅಂತೆಲ್ಲ ಬೈದರು ನಾನು ಹೇಳಿದೆ ಇರ್ಬೋದೇನೋ ಸ್ವಾಮಿ ಆದರೆ ಒಂದು ನನಗೆ ಅನಿಸಿದ್ದು ಈಗ ಅಂತಂದರೆ ಅಕಸ್ಮಾತ್ತಾಗಿ ಮಧ್ವಾಚಾರ್ಯರು ಶಂಕರಾಚಾರ್ಯರು ಒಂದೇ ಕಾಲ್ದವ್ರು ಆಗಿದ್ದರೆ ಅವರು ಜಗಳಾಡ್ತಿರಲಿಲ್ಲ ಅಂತ ಕೆಲವಲ್ಲಿ ಮಾತಿದೆ ಓನ್ಲಿ ದ ಟೇಲ್ಸ್ ವ್ಯಾಗ್ ಅಂತ ಹೆಡ್ಸ್ ಡೂ ನಾಟ್ ವ್ಯಾಗ್ ಅವರಿಬ್ಬರು ಒಂದೇ ಕಾಲದವರಾಗಿದ್ದರೆ ಜಗಳಾಡ್ತಿರಲಿಲ್ಲ ಆದರೆ ಅರ್ಥ ಆಗದೇ ಇದ್ದಾಗ ಹಿಂಬಾಲಕರು ಅಂತ ಅದಕ್ಕೆ ಅನ್ನೋದು ಅವರಿಗೆ ಯಾವಾಗಲೂ ಹಿಂದೆ ಇರೋರವರು ಅದರಿಂದ ಅವ್ರು ಗಲಾಟೆ ಮಾಡಿದ್ರಿಂದ ಕೃಷ್ಣಮೂರ್ತಿಗಳ ಮೇಲೆ ಪಾಪ ಅನಿವಾರ್ಯವಾದಂಥ ಒಂದು ಅಪಯಶಸ್ಸು ಬಂತು ಅಂತ ಡಿ ವಿ ಜಿ ಹೇಳ್ತಾರೆ ಆದರೆ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡ್ತಾರೆ ಕೃಷ್ಣಮೂರ್ತಿಯವರನ್ನು ಡಿ ವಿ ಜಿ ಅವರು ಅಂದರೆ ಕೃಷ್ಣಮೂರ್ತಿಗಳು ವಾಸ್ತವವಾಗಿ ಸಂಸ್ಕೃತ ವಿದ್ವಾಂಸರ ವಿಷಯದಲ್ಲಿಯೂ ಪ್ರಾಚೀನ ಶಾಸ್ತ್ರಗಳ ವಿಷಯದಲ್ಲಿ ಅಭಿಮಾನಿಗಳಾಗಿದ್ದಂಥವರು ನೋಡಿ ಮತತ್ರೆಯ ವಿದ್ವಾನ್ ಮಂಡಳಿಗಳನ್ನು ಸೇರಿಸಿ ವಿದ್ವಾಂಸರನ್ನು ಗೌರವ ಮಾಡ್ತಾಯಿದ್ರು ಅವರು ಅತ್ಯಂತ ಸ್ನೇಹಿತರಾದವರು ಯಾರು ಎಚ್ ವಿ ನಂಜುಂಡಯ್ಯನವರು ವೆಂಕಟಕೃಷ್ಣಯ್ಯನವರು ಇವರೆಲ್ಲ ಮಾಧ್ವೈತರು ಅಂದರೆ ಅವ್ರ ಶಿಷ್ಯರನ್ನ ಕಂಟ್ರೋಲ್ ಆಗಲಿಲ್ಲ ಅವರು ಮೊದಲು ಸ್ವಲ್ಪ ದಿವಸ ಹೆಸರು ಬಂತೆ ವಿನಃ ಆದರೆ ಅವರು ಹಾಗೆ ಮತದಲ್ಲಿ ಪಾಷಂಠಿತ್ವ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಕೊನೆಗೆ ಸ್ವಂತ ನಡತೆಯಲ್ಲಿ ಕೃಷ್ಣಮೂರ್ತಿಗಳು ನಿಗರ್ವಿಗಳು ವಿನಯಶೀಲರು ಧರ್ಮಶ್ರದ್ಧೆ ಉಳ್ಳವರು ಪರಿಶುದ್ಧರು ಆಗಿದ್ದರು ಈ ಮಾತನ್ನು ಯಾಕೆ ಕೊನೆಗೆ ಹೇಳಿದೆ ಅಂದರೆ ನಾನು ಡಿ ವಿ ಜಿ ಮನಸ್ಸು ಹಾಗೆ ಒಂದು ವ್ಯಕ್ತಿ ಜೀವನದಲ್ಲಿ ಎಷ್ಟೋ ಓರೆ ಕೋರೆ ಇರ್ತದೆ ತೊಂದರೆ ದೋಷ ಇರ್ತದೆ ಅದು ನೋಡುವನ ಮನಸ್ಸು ಸಂಪೂರ್ಣವಾಗಿದ್ದಲ್ಲಿ ಓರೆ ಕೋರೆ ಹೆಚ್ಚು ಕಾಣಿಸೋದಿಲ್ಲ ಚೆನ್ನಾಗಿರೋದೇ ಕಾಣಿಸುತ್ತೆ ಇದನ್ನ ಅಪ್ರಿಷಿಯೇಟಿವ್ ಎನ್ಕ್ವೈರಿ ಅಂತೀವಿ ನಾವು ಒಳ್ಳೆಯದನ್ನು ಕಾಣುವಂಥ ಮನಸ್ಸು ಇದೆಯಲ್ಲ ಡಿ ಜಿ ತುಂಬ ಆಯ್ತು ಎಲ್ಲೋ ಒಂಚೂರು ತಪ್ಪಿದ್ರೆ ಅದಿರಲಿ ಬಿಡಿ ತೊಂದರೆ ಇಲ್ಲ ದೊಡ್ಡದಾದದ್ದು ಬೇಕಾದಷ್ಟು ಇದೆಯಲ್ಲ ಅಂತ ಹೇಳುವಂಥ ಮನಸ್ಸು